ಒಂದು ಸಲ ಸಾಕ್ರೆಟಿಸು, ದೊಡ್ಡ ಮನುಷ್ಯ ಸಾಕ್ರೆಟಿಸ್, ನಿಮ್ಗೆ ಗೊತ್ತದೆ, ಭಾಳ ದೊಡ್ಡವ, ನಮ್ಮಲ್ಲಿ ಸರ್ವಜ್ಞ ಇದ್ದಂಗೆ ಮಸ್ತಾಗಿರ, ಭಾಳ ದೊಡ್ಡ ಮನುಷ್ಯ ಸಾಕ್ರೆಟಿಸ್. ಅವನಿಗೆ ಒಬ್ಬ ಹೆಂಡತಿ ಇದ್ಲು, ಝಾಂತಿಫಿ ಅಂತ ಹೆಸರು, ಎಂಥ ಮಜಾ ಅದ, ಝಾಂತಿಫಿ ಅಂತ. ಅದರ ಸುಮ್ಮನೆ ಅರ್ಥ ಜಗಳ ಮಾಡೋರು, ಝಾಂತಿಫಿ. ಆಕೆ ಜಗಳನೇ ಮಾಡ್ತಿದ್ಲು ಯಾವಾಗಲೂ, ಒಂದು ದಿವಸ ಮನೆಯಾಗ ಜಗಳ ಇಲ್ಲ ಅಂತಿರಲಿಲ್ಲ, ಹಂಗೆ ಜಗಳ. ಅವನ ಹತ್ತಿರ ಜನ ಬಹಳ ಬರ್ತಿದ್ರು, ಊರಿನ ಜನ ಎಲ್ಲ ಬರ್ತಿದ್ರು, ಆತ ಅಷ್ಟು ಬುದ್ಧಿವಂತ. ಒಂದು ದಿವಸ ಒಬ್ಬ ಯುವಕ ಬಂದ, ಅವನಿಗೆ ಲಗ್ನ ಆಗಿ 2 ವರ್ಷ ಆಗಿತ್ತು. ಆ ಬಳಿಕ ಬಂದು ಸಾಕ್ರೆಟಿಸನ ಹತ್ತಿರ ಕೇಳ್ದ, ಏನು ನನ್ನ ಜೀವನ ಎಲ್ಲ ಹಾಳಾಯಿತು ಅಂದ. ಏನಾಯಿತು ಅಂದರು ಸಾಕ್ರೆಟಿಸ್, ಲಗ್ನ ಅದೇ ಅಂದ. ಲಗ್ನ ಆದರೆ ಹಾಳಾಗತ್ತೇನು, ನಂದು ಹಾಳಾಗಿಲ್ಲ, ನೋಡಿದ್ದೇನು ಲಗ್ನ ಆಗಿ ನಾನು ಅಂದ. ಹಂಗಲ್ಲ ಅಂದವ ಹುಡುಗ, ನನಗೆ ಮೊನ್ನೆ ಮೊನ್ನೆ ಗೊತ್ತಾಗಿ ಬಿಡ್ತು, ನನ್ನ ಹೆಂಡತಿ ಬಹಳ ಕುರುಪಿ ಅದಾಳ ಅಂತ. ಅವಾಗ ಸಾಕ್ರೆಟಿಸ್ ಕೇಳ್ದ, ಲಗ್ನ ಆಗಾಗ ಮತ್ತು ಕುರುಪು ಕಾಣಲಿಲ್ಲ ಏನು ಅಂದ. ಎರಡು ವರ್ಷ ಲಗ್ನ ಆಗಿ 2 ವರ್ಷ ಆಗೋ ತಕ್ಕ ಕುರುಪು ಕಂಡಿಲ್ಲ ಏನು ಅಂದ. ಇಲ್ಲ ಮೊನ್ನೆ ಕಂಡಿತು ಅಂದ ಹುಡುಗ. ಅದಕ್ಕಿನ್ನ ಕುರುಪೆ ಹೆಂಡತಿಯೊಂದಿಗಿನ ಜೀವನನೇ ಕಳಿಬೇಕಲ್ಲ, ಜೀವನ ಹಾಳಾಯಿತು ಅಂತ. ಯಾವುದು ನನಗೆ ಸೇರೋದೇ ಇಲ್ಲವೋ, ಯಾವ ರೂಪ ಸೇರೋದಿಲ್ಲವೋ, ಅದರ ಕೂಡ ಹಗಲ ರಾತ್ರಿ ಇನ್ನು 80-90 ವರ್ಷ ಬದುಕಬೇಕಲ್ಲ, ಅದಕ್ಕೆ ನನಗೆ ಬಹಳ ನೋವಾಗ್ಯದ, ಏನೆಲ್ಲ ಜೀವನ ಕೆಟ್ಟು ಬಿಟ್ಟದ, ಏನು ಮಾಡಲಿ ಅಂತ ಕೇಳಕ್ಕೆ ಬಂದೇನೆ ಅಂದ. ಅವ ಹೇಳ್ದ, ಸಾಕ್ರೆಟಿಸ್ ಭಾಳ ಚಲೋ ಮಾಡು, ನಾ ಒಂದು ಮಾತು ಹೇಳ್ತೀನಿ ಕೇಳು, ಏನು ನೋಡಿನಿ ಲಗ್ನ ಆಗಿದ್ದೆಲ್ಲ, ಏನೋ ನೋಡಿನಿ ಲಗ್ನ ಆಗಿದ್ದಿಲ್ಲ, ಅವಾಗ ನಿನಗೆ ಚಂದ ಕಂಡಿತ್ತಿಲ್ಲ, ಚಂದ ಕಾಣದೇ ಇದ್ರೆ ಈಗಿನಂಗೆ ಕಂಡಿದ್ರೆ ಲಗ್ನ ಯಾಕೆ ಹಾಕಿದ್ದೆ, ಆವಾಗ ಚಂದ ಕಂಡ ಕಾಣಕ್ಕೆ ಕಾರಣ ಏನಿತ್ತು ಅಂದರೆ ನಿನ್ನ ಮನಸ್ಸು ಕಾರಣ ಇತ್ತು, ನಿನ್ನ ಮನಸ್ಸು ಕಾರಣ ಇತ್ತು, ಅವರಲ್ಲ ಅವ್ರನ್ನ ನೋಡಿದ್ದೆ, ನಿನ್ನ ಮನಸ್ಸು ಹಂಗಿತ್ತು, ಈಗ ನಿನ್ನ ಮನಸ್ಸು ಬದಲಾಗ್ಯದ, ಅವರು ಬದಲಾಗಿಲ್ಲ ನಿನ್ನ ಮನಸ್ಸು ಬದಲಾಗ್ಯದ ಅಷ್ಟೇ, ಈಗ ನಾ ಏನು ಮಾಡಲಿ ಅಂದ. ಮೊದಲು ಹೆಂಗಿತ್ತಲ್ಲ ಮನಸ್ಸು, ಹಂಗೆ ಮಾಡ್ಕೋ, ಇಲ್ಲದೇ ಇದ್ದರೆ ಹಿಂಗೆ ಆಗೋದ ಅಂತ ತಿಳ್ಕೋ. ಮುಗಿಯುತ್ತೆ ನಮ್ಮನೆಯವರು ಅದಾರ ಅಂದ ಸಾಕ್ರೆಟಿಸ್. ಝಾಂತಿಫಿನೂ ಅದಾಳ, ದಿನಾಲೂ ಎಲ್ಲರ ಎದುರಿಗೇನೆ ಬೈತಾಳ ನನಗೆ, ನಾ ಏನು ತಲೆ ಕೆಡಿಸ್ಕೊಂಡಿಲ್ಲ, ಯಾಕೆ ನಾ ಸಾಕ್ರೆಟಿಸ್, ನಾನು ಹೆಂಗಿರ್ಬೇಕು ಹಂಗೆ ಉಳ್ದೇನಿ, ಅವರು ಹೆಂಗಿರ್ಬೇಕು ಹಂಗೆ ಅದಾರೆ, ನಾ ಹೆಂಗಿರ್ಬೇಕು ಹಂಗೆ ಇದ್ದ ಬಳಿಕ ನನಗ್ಯಾಕೆ ತಾಪ ಆಗ್ತದೆ, ಅವ್ರಿಗೆ ತಾಪ ಆಗ್ತದೆ, ನನಗೇನಾಗೋದಿಲ್ಲ. ನಾವು ಬದಲಾದ್ರೆಲ್ಲ ಎಲ್ಲ ತಾಪ ಆಗೋದು, ಅವ್ರು ಬದಲಾಕೋತ ಹೋಗಲ್ರ, ಯಾಕೆ ಜಗತ್ತು ಬದಲಾಗಲಿ, ನಮ್ಮ ಮನಸ್ಸು ಬದಲಾಗದೇ ಇದ್ರೆ ಮುಗಿದು ಹೋಯ್ತಲ್ಲ, ನಮ್ಮ ಜಾದಾಗಿರ್ತೇವೆ ಈ ಜಗತ್ತಿನಾಗ ಇಲ್ಲವೇ. ಇದು ಸುಂದರವಾದ ಜಗತ್ತು, ಬದಲಾಗೋದೇ ಪ್ರೇಮವು ಬದಲಾಗೋದೇ, ಯಾಕೆ ಇದು ಹೊರ ಪ್ರೇಮ, ಆತ್ಮಿಕ ಪ್ರೇಮ, ಆಧ್ಯಾತ್ಮಿಕ ಪ್ರೇಮ ಅಥವಾ ಭಕ್ತಿ ಅನ್ನೋದು ಇತ್ತು ಅಂದರೆ ಅದು ಬದಲಾಗೋದಲ್ಲ, ಅದು ಬದಲಾಗೋದಲ್ಲ. ಅಂಥ ಬದಲಾಗದಂಥ ಪ್ರೇಮಕ್ಕೆ ಭಕ್ತಿ, ಭಕ್ತಿ ಅಂತ ಹೆಸರ. ಎಷ್ಟು ಅಪ್ರತಿಮದ. ಒಬ್ಬರು ಸಂತರಿದ್ದರು, ಆ ಸಂತರ ಒಂದು ದಿವಸ ಬಹಳ ಒಳ್ಳೆಯ ಸಂತರು, ಆ ಸಂತರ ಹತ್ತಿರ ಒಬ್ಬ ಮನುಷ್ಯ ಬಂದ, ಭಾಳ ದೊಡ್ಡ ಮನುಷ್ಯ, ರಾಜ ಬಂದ. ಸಂತರನ್ನ ಕಂಡ, ಅವನಿಗೆ ಭಾಳ ಸಂತೋಷ ಆಗಿತ್ತು, ಇಂಥ ಸಂತರು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ಎಷ್ಟು ದೊಡ್ಡವರು, ಬಹಳ ದೊಡ್ಡವರು, ಇಂಥವ್ರು ಇರೋದೇ ನನ್ನ ರಾಜ್ಯಕ್ಕೆ ಭೂಷಣ,
ಎಂಥವ್ರನ್ನ ಸತ್ಕರಿಸಬೇಕು ಅಂತ ಅವನಿಗೆ ಅನ್ನಿಸ್ತು. ಅವರು ಸಂತರು ಹೀಗೆ ನಿಪ್ಪಾಣಿ ಅಂತ ಊರು ಹೊರಗೆ ಒಂದು ಕುಟೀರ ಇತ್ತು, ಸ್ವಲ್ಪ ದೂರದಾಗ ಒಂದು ಕುಟೀರ. ಅಲ್ಲಿ ಸಂತರು ಒಂದು ಸುಂದರ ಆಶ್ರಮ ಮಾಡಿಕೊಂಡು ಇದ್ದರು. ಅವ್ರಿಗೆ ಏನು ಗೊತ್ತಿರಲಿಲ್ಲ, ಬರೀ ಮಕ್ಕಳಿಗೆ ಕಲಿಸೋದು ಮಾಡೋದು ಇಷ್ಟೇ ಗೊತ್ತಿತ್ತು ಅವರಿಗೆ. ಬಹಳ ಅದ್ಭುತವಾಗಿ ಹಾಡ್ತಿದ್ರು, ಸಂತೋಷವಾಗಿ ಕಲಿಸ್ತಿದ್ರು, ದೊಡ್ಡ ಸಂತರು ಅವರು. ಈತ ಬಂದು ಕೇಳ್ದ, ಮಹಾನುಭಾವರೇ, ನನ್ನ ರಾಜ್ಯದಲ್ಲಿ ತಾವೆಲ್ಲ ಅದಿರಲ್ಲ, ನನಗೆ ಬಹಳ ಆನಂದ ಆಗಿದೆ, ಅದಕ್ಕೆ ತಮ್ಮ ಸೇವೆ ಮಾಡೋದಕ್ಕೆ ಒಂದಿಷ್ಟು ಅವಕಾಶ ಕೊಡಿ, ಏನಾದರೂ ನಿಮಗೆ ಕೊರತೆ ಇದ್ದರೆ ಹೇಳಿ ಅಂದ. ಆವಾಗ ಸಂತ ಹೇಳಿದರು, ಕೊರತೆ ಹೆಂಗಿರ್ತದೆ, ಪ್ರೇಮವೇ ತುಂಬಿದ ಬಳಿಕ ಕೊರತೆ ಹೆಂಗಿರ್ತದೆ, ಪ್ರೇಮ ಒಳಗೆ ತುಂಬಿದ ಬಳಿಕ ಕೊರತೆ ಹೆಂಗಿರ್ತದೆ, ಪ್ರೇಮದ ಕೊರತೆ ಆದರೆ ಕೊರತೆ ಅನ್ನಿಸ್ತದೆ, ಪ್ರೇಮವೇ ತುಂಬಿದ ಬಳಿಕ ಕೊರತೆ ಅಲ್ಲದೆ. ಪ್ರೇಮ ಅನ್ನೋದೇ ಒಂದು ಅದ್ಭುತ ಸಂಪತ್ತ, ಆ ಸಂಪತ್ತು ಇರೋದರಿಂದ ಎಲ್ಲವೂ ಸಂಪತ್ತು ಭರಿತವಾಗಿ ಕಾಣಿಸ್ತದೆ. ಅಂಥ ಪ್ರೇಮವೇ ನನ್ನ ಎದೆಯಾಗ ತುಂಬಿರೋದಕ್ಕ ನಾನು ನನಗೇನು ಬೇಕಾಗೋದಿಲ್ಲ, ಯಾವುದೋ ಕೊರತಿಲ್ಲ ಅಂತ. ಆವಾಗ ರಾಜ ಬಿಡಲಿಲ್ಲ, ಹೇಳ್ರಿ ಹೇಳಿ, ಏನರೇ ಹೇಳಿ, ನಾನು ಮಾಡಬೇಕಾಗ್ಯದ. ಆ ಬಳಿಕ ಅವ ಹೇಳ್ದ, ನನಗಂತೂ ಏನೂ ಗೊತ್ತಿಲ್ಲ, ನನಗಂತೂ ತುಂಬದ ಅನ್ನಿಸ್ತದೆ, ಆದರೆ ನಮ್ಮ ಹೆಂಡತಿ ಅದಾಳ ಅಲ್ಲೇ, ಆಕೆ ಕೇಳು ಅಂದ. ಇವ ಅಲ್ಲಿಗೆ ಹೋದ, ರಾಜ ಅಲ್ಲಿಗೆ ಹೋದ, ನಮಸ್ಕಾರ ಮಾಡಿದ, ತಾವು ಬಹಳ ದೊಡ್ಡವರು, ಬಹಳ ದೊಡ್ಡ ಸಂತರ ಪತ್ನಿ ತಾವು, ಹೇಳಿ, ಸಂತರಿಗೆ ಏನೂ ತೊಂದರೆ ಆಗಬಾರದು, ಹಾಗೆ ಏನಾದರೂ ನನ್ನ ಕಡೆಯಿಂದ ಸೇವಾ ಆಗೋದಿದ್ದರೆ ಹೇಳಿ, ನಿಮಗೇನು ಬೇಕಾಗಿದೆ ಹೇಳಿ, ಏನು ಕೊರತೆ ಇದೆ ಹೇಳಿ ಅಂದ. ಆವಾಗ ಹೆಂಡತಿ ಹೇಳ್ತಾಳೆ, ನಮಗೇನು ಕೊರತೆ, ಭಾಳ ಚಲೋ ಮಾತು ಹೇಳ್ತು, ಹುಲ್ಲಿಂದಾದರೆ ಏನಾಯಿತು, ಹಸುಗಳಿಕ್ಕೆ ಒಂದು ಚಾಪಿದೆ, ಮಣ್ಣಿಂದಾದರೆ ಏನಾಯಿತು, ನೀರಿಡಲಿಕ್ಕೆ ಒಂದು ಕೊಡ ಅದೆ, ಹರಿದಿದ್ರೆ ಏನಾಯಿತು, ಒಂದಿಷ್ಟು ಮಾನ ಮುಚ್ಚಿಕೊಳ್ಳಿಕ್ಕೆ ಬಟ್ಟೆ ಅದೆ. ಅಷ್ಟೇ ಅಲ್ಲ, ಸದೈವ ಸಂತೋಷಿಯಾಗಿರುವಂಥ ಒಬ್ಬ ಪತಿ ಅದಾನ, ಇನ್ಯಾವ ಕೊರತೆ ಅಂದ್ಲು, ಯಾವ ಕೊರತೆ ಮಹಾರಾಜನೇ, ಕೊರತೆ ಅನ್ನೋದು ನಮ್ಮ ಸಮೀಪ ಸುಳದೇ ಇಲ್ಲ, ಏನಿಲ್ಲ ಮಹಾರಾಜನೇ, ಹೋಗಿಬಿಡು ಅಂದ. ನಿಮ್ಮ ಹತ್ತಿರ ಮಹಾರಾಜ ಬಂದ್ರೆ ಹೇಳಿ, ಸುಮ್ಮನೆ ಏನು ಬೇಕಾದ ನಾ ಮಾಡ್ತೇನೆ, ಏನು ಬೇಕು ಕೇಳಿ ಅಂತಂದ್ರೆ ಲಿಸ್ಟ್ ಶುರುವಾಗ್ತದೆ. ಎಂಥ ತುಂಬಿದ ಭಾವ, ಎಲ್ಲದ ಒಳಗೆ ಪ್ರೇಮವೇ ತುಂಬಿದ ಬಳಿಕ ಯಾವುದು ಬೇರೆದಕ್ಕೆ ಜಾಗನೇ ಇಲ್ಲ. ಪ್ರೇಮದಂಥ ವಸ್ತು ಯಾವುದದೆ, ದ ಮೋಸ್ಟ್ ಪ್ರೆಸಿಯಸ್ ಥಿಂಗ್ ಇಫ್ ದೇರ್ ಈಸ್ ಇನ್ ದಿಸ್ ವರ್ಲ್ಡ್, ಇಟ್ ಈಸ್ ದ ಲವ್ ಆಫ್ ಅವರ್ ಹಾರ್ಟ್, ಇನ್ ಅವರ್ ಹಾರ್ಟ್. ಎದೆಯಾಗಿ ಏನು ಮಧುರ ಭಾವನೆಗಳದಾವ, ಅದರಂಥ ಸಂಪತ್ತು ಯಾವುದದ, ಯಾವುದದ ಸಂಪತ್ತು, ಅದು ಎಲ್ಲಿವರೆಗೆ ತುಂಬಿರ್ತದೆ ಪ್ರಶ್ನೆ ಇಲ್ಲ, ಯಾವಾಗ ಕೊರತೆ ಆಗ್ತದೆ ಎಲ್ಲವೂ ತ್ರಾಸ ಶುರುವಾಗ್ತದೆ, ಕೊರತೆ ಆಗ್ತದೆ.